ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಅವಧಿಯಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಸ್ಟಿಎ ಎಫ್ಡಿಎಗೆ ಉಪಯುಕ್ತವಾಗುವಂಥ ಸಿ ಗ್ರೂಪ್ಗೆ ಅನುಕೂಲವಾಗುವಂತೆ ಬ್ಲಡ್ ರಿಲೇಷನ್ಸು ರಕ್ತ ಸಂಬಂಧಿ ಪರೀಕ್ಷೆಗಳನ್ನು ಮಾನಸಿಕ ಸಾಮರ್ಥ್ಯದಲ್ಲಿ ಕೇಳ್ಬೋದಾದಂಥ ಟಾಪಿಕ್ಕನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಬ್ಲಡ್ ರಿಲೇಷನ್ಸನ್ನು ಯಾಕೆ ಕೇಳ್ತಾರೆ, ಇದರ ಇಂಪಾರ್ಟೆನ್ಸ್ ಏನು ಅಂದರೆ, ಮೊದಲನೇದು ಬಂದಾಗ ಯಾವುದೋ ಒಬ್ಬ ವ್ಯಕ್ತಿ ಬಂದು ಗ್ರಾಮೀಣ ಭಾಗದನೋ ಅನಕ್ಷರಸ್ಥನೋ ಬಂದು ಯಾವುದೋ ಒಂದು ಸಮಸ್ಯೆ ಹೇಳ್ತಾ ಇರ್ತಾನೆ. ಆ ರಿಲೇಷನ್ಶಿಪ್ಪನ್ನು ನಿಮಗೆ ಗ್ರಹಿಸ್ಕೊಳ್ಳೋ ಶಕ್ತಿ ಬೇಕು. ಅದಕ್ಕೆ ಗ್ರಹಿಕಾಶಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಿಮ್ಮಲ್ಲಿ ಈ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಬರ್ತಾರೆ. ಅಲ್ಲಿಗೊಬ್ಬ ಅಧಿಕಾರಿಯಾಗಿ ಹೋದವನು ಅಥವಾ ಪೊಲೀಸ್ ಆಗಿ ಹೋದನು ಅಥವಾ ಪಿ ಎಸ್ ಆಗಿ ಹೋದವನಿಗೆ ಗ್ರಹಿಕಾಶಕ್ತಿ ಬರ್ತಿರಬೇಕು. ಗ್ರಹಿಕಾಶಕ್ತಿ ಅಂದರೆ ಬಂದು ಹೇಳ್ತಾನೆ, ಈಗ ನನಗೆ ಕಂಪ್ಲೇಂಟ್ ಕೊಡ್ತಾ ಇರುವಂಥ ದೂರದಾರ ಅಥವಾ ನನಗೆ ತೊಂದರೆ ಕೊಟ್ಟಿರುವಂಥ ವ್ಯಕ್ತಿ ಇಂಥವನಿದ್ದಾನೆ ಸರ್, ನಮ್ಮ ಅಜ್ಜಿದಾರಲ್ಲ, ಅವರ ತಾತ ಇದಾನಲ್ಲ, ಈಗೆಲ್ತಾ ಬರ್ತಾನೆ. ಆಗ ನೀವು ಆ ಗ್ರಹಿಸ್ಕೊಳ್ಳೋ ಶಕ್ತಿ ಬರಬೇಕು. ಅದಕ್ಕಾಗಿ ಬ್ಲಡ್ ರಿಲೇಷನ್ಸನ್ನು ಕೊಡ್ತಾರೆ. ನೀವು ಅಧಿಕಾರಿಗಳಾದ ಮೇಲೆ ಅನೇಕ ಜನ ಅನಕ್ಷರಸ್ಥರು ಗ್ರಾಮೀಣ ಭಾಗದ ಜನಗಳು ಬರ್ತಾರೆ, ಅವ್ರಿಗೆ ಸಿಸ್ಟಮ್ಯಾಟಿಕ್ಕಾಗಿ ಹೇಳೋಕ್ಕೆ ಬರಲ್ಲ. ಅದನ್ನು ಗ್ರಹಿಸ್ಕೊಂಡು ಅವ್ರ ಸಂಬಂಧಗಳನ್ನು ನೀವು ಹಿಡಿದಿಟ್ಕೊಳ್ಳೋ ಶಕ್ತಿ ಬರಬೇಕು. ಈಗ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬ್ಲಡ್ ರಿಲೇಷನ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಹೇಗೆ, ಸಾಲ್ವ್ ಮಾಡಬೇಕಾದ್ರೆ ನಾನು ಮುಂದೆ ಪ್ರಾಬ್ಲಮ್ಸ್ಗಳನ್ನು ಎತ್ಕೊಳ್ಳೋಲ್ಲ ಈಗ ಇಮಿಡಿಯೇಟಾಗಿ, ಅದರ ಬರುವಂಥ ಫಂಡಮೆಂಟಲ್ಸನ್ನು ಹೇಳಿ ಪ್ರಾಬ್ಲಮ್ಸನ್ನು ಬಿಡಿಸೋದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಒಂದು ಕಡೆ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಒಂದು ಮರವನ್ನು ಕಡಿಯೋಕ್ಕೆ 10 ಗಂಟೆ ಬೇಕಾದರೆ 9 ಗಂಟೆ ನೀನು ಇದನ್ನು ಗರಗಸವನ್ನು ಚೆನ್ನಾಗಿ ಶಾರ್ಪ್ ಮಾಡ್ಕೋ, 1 ಗಂಟೇಲಿ ಕಡ್ದಾಕ್ಬೋದು ಅಂತ. ಅದರ್ವೈಸ್ ನಾವು 10 ಗಂಟೆನೂ ಕಡಿತಾ ಹೋದ್ರೂ ಮರ ಬೀಳಲ್ಲ. ಅಲ್ಲಿಗೆ ನೀವು ಫಂಡಮೆಂಟಲ್ಸನ್ನು ತಿಳ್ಕೋಬೇಕಾದ್ದು, ಅದರ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಇಟ್ಕೊಂಡ್ರೆ ಉಳಿದಂಥ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ಬೋದು. ಇಲ್ಲಿರೋ ಪ್ರಾಬ್ಲಮ್ಸನ್ನು ನಾನು ಒಂದು 10 ನಿಮಿಷದಲ್ಲಿ ಸಾಲ್ವ್ ಮಾಡ್ತೀನಿ. ಬಟ್ ಆದರೆ ಮಾಹಿತಿಯನ್ನು ಕೊಡಬೇಕಾದ್ರೆ ಹೆಚ್ಚು ಹೊತ್ತು ತೆಗೆದುಕೊಳ್ತಾ ಬರ್ತೀನಿ. ಯಾಕೆಂದರೆ ಅದು ಚೆನ್ನಾಗಿ ಅರ್ಥ ಆದರೆ ಮಾತ್ರ ಸಮಸ್ಯೆಗಳನ್ನು ಸುಲಭ ಬಿಡಿಸೋದಕ್ಕೆ ಸಾಧ್ಯ. ಲಾಂಗ್ ಟರ್ಮ್ ಉಳ್ಕೊಂತದೆ. ಇನ್ಯಾವ ಟೈಮಲ್ಲಿ ಬೇಕಾದ್ರೂ ಯಾವ ಪ್ರಾಬ್ಲಮ್ ಬಂದಾಗಲೂ ಕೂಡ ಇದನ್ನು ಅಪ್ಲೈ ಮಾಡಬೇಕು. ನೀವು ಏನು ಅಪ್ಲೈ ಮಾಡಬೇಕಾಗಿದ್ದು ಅದನ್ನು ಮೊದಲು ಕೊಡ್ತೀನಿ ನಾನು. ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬರಲ್ಲ. ಅಪ್ಲೈ ಮಾಡಬೇಕಾದ್ದು ನೀವು ಗಮನದಾಗ ಇಟ್ಕೋಬೇಕಾದ್ದು ಮೂಲಭೂತ ಅಂಶಗಳನ್ನು ನಾನು ಕೊಡ್ತಾ ಬರ್ತೀನಿ. ಮೊದಲನೇದು ಬರೋಣ, ಏನು ಪ್ರಾಬ್ಲಮ್ಸ್ ಅಂದೆ, ಹೆಂಗೆ ಬಿಡಿಸೋದು, ಇದು ಯಾವುದು ಫಂಡಮೆಂಟಲ್ ಥಿಂಗ್ಸು. ನಾನೊಂದು ಅಂಶ ಹೇಳ್ತೀನಿ, ಈ ಬ್ಲಡ್ ರಿಲೇಷನ್ಸನ್ನು ಇದು ಮಾಡಬೇಕಾದ್ರೆ ನಮ್ಮ ರಿಲೇಷನ್ಸ್ಗಳು ನೋಡ್ಕೋಬೇಕು, ಮತ್ತು ಬರ್ಕೊಳ್ಳೋ ಸ್ಟೈಲ್ ಗೊತ್ತಿರಬೇಕು, ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಳೋಣ. ಈಗ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಈಗ ನಾನೇ ಅಂದ್ಕೊಳ್ಳೋಣ ಅಥವಾ ನೀವೇ ಅಂದ್ಕೊಳ್ಳಿ, ಆ ವ್ಯಕ್ತಿ ಇದ್ದಾನಲ್ಲ ಬರ್ಕೊಡ್ಬೇಕಾರೆ ಈ ಪ್ರಾಬ್ಲಮ್ಸ್ಗಳನ್ನು ಬರ್ಕೊಳ್ಳೋ ರೀತಿಯಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದರಷ್ಟು ಸುಲಭವಾದ ಪ್ರಾಬ್ಲಮ್ ಇನ್ಯಾವುದೂ ಇಲ್ಲ. ಬರ್ಕೊಂಡ್ರೆ ಚೆನ್ನಾಗಿ ಏನು ಮಾಡಬೇಕು, ಇಲ್ಲಿ ವ್ಯಕ್ತಿಗೆ ಸಂಬಂಧಗಳು ಹೇಳ್ತಾ ಹೋಗ್ತಾರೆ. ಆ ಹೇಳಬೇಕಾರೆ ನೀವು ರೈಟಿಂಗಲ್ಲಿ ಬರ್ಕೋಬೇಕಾರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನು ಬರ್ಕೊಳ್ಳೋಣ, ಈ ವ್ಯಕ್ತಿಗೆ ಸೋದರ ಅಂದರೆ ಈ ಕಡೆ ಬರಲಿ, ಸೋದರ, ಸೋದರಿ, ಸೋದರಿ, ಹೆಂಡತಿ, ಎಲ್ಲ ಸಮಕಾಲಿನವರು, ಇವರೆಲ್ಲ ದ ಕಾಂಟೆಂಪರರೀಸ್ ಅಂತ ಕರಿತೀವಿ. ಒಂದೇ ಸಮಕಾಲಿನವರು, ತಂಗಿ ಒಂದು 3-4 ವರ್ಷ 5-6 ವರ್ಷ ವ್ಯತ್ಯಾಸ ಇರ್ಬೋದು, ಅವರೆಲ್ಲ ಒಂದು ಜನ್ರೇಷನ್ ಅಂತ ಕರಿತೀನಿ. ಈ ಜನ್ರೇಷನನ್ನು ಒಂದು ಲೈನೇ ಬರ್ಕೋಬೇಕು. ಸರ್, ಅಣ್ಣ ಬಂದರೆ ಈ ಕಡೆ ಬರ್ಕೋ, ತಮ್ಮ ಬಂದರೆ ಈ ಕಡೆ ಬರ್ಕೋ, ಈಗ ಹೋಗಲಿ. ಅದು ಒಂದು ಅಂಶ ಗೊತ್ತಾಯಿತು ನಿಮಗೆ, ನಮ್ಮ ಸಮಕಾಲೀನರು ಯಾರ ಬಂದಾಗ ಪಕ್ಕಕ್ಕೆ ಹಾಕ್ಕೊಳೋದು ಬರಬೇಕು. ಇದನ್ನು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಪಕ್ಕ ಬರ್ಕೋಬೇಕು. ಸರಿ, ಮುಂದಕ್ಕೆ ಬರೋಣ. ತಂದೆ ಬಂದುಬಿಟ್ರು ಅಂದರೆ ತಂದೆ ಮೇಲುಗಡೆಗೆ, ನೆಕ್ಸ್ಟ್ ಜನ್ರೇಷನ್ ಅದು. ಸರ್, ತಾಯಿ, ತಾಯಿನೂ ಕೂಡ ಅವರಿಗೆ ಸಮಕಾಲಿನವರು ತಾಯಿ, 5 ವರ್ಷ 10 ವರ್ಷ 7-8 ವರ್ಷ ವ್ಯತ್ಯಾಸ ಇರ್ಬೋದು. ಅತ್ತೆ, ಅತ್ತೆನೂ ಕೂಡ ಮೇಲುಗಡೆ ಬರ್ತಾ ಬರ್ತಾರೆ. ಅತ್ತೆ, ಮಾವ, ಮಾವ, ಇವರೆಲ್ಲ ಒಂದು ಒಂದು ಜನ್ರೇಷನ್ನು, ಒಂದು ಅಂತರ ಮೇಲಕ್ಕಷ್ಟೇ. ಸರಿ ಸರ್, ತಾತ ಅಂದಾಗ, ತಾತ ಅಂದಾಗ ಇವ್ರ ತಂದೆ, ಆದ್ದರಿಂದ ತಾತ, ಅಜ್ಜಿ, ಅಜ್ಜಿ ಇವರೆಲ್ಲ ಮೇಲುಗಡೆ ಬರ್ತಾರೆ. ಮೊಮ್ಮಗ ಅಂತಿದ್ದಂಗೆ 3ನೇ ಜನ್ರೇಷನ್. ಹಿಂಗೆ ಈಸಿ ಆಯ್ತು ನಮಗೆ ಲೆಕ್ಕ ಮಾಡೋಕ್ಕೆ. ಅಲ್ಲಿಗೆ ಇವ ಅಜ್ಜನ ಮೊಮ್ಮಗ ಅಂದ್ರೆ ಇವನೇನೆ. ಅಲ್ಲಿಗೆ ತಾತ ಅಂತಿದ್ದಂಗೆ 2 ಅಂತ ಮೇಲಕ್ಕೆ ಹೋದೆ. ಇಟ್ಸ್ ಈಸಿ ಫಾರ್ ಮೆಮೊರಿ. ನೀವು ಇದೇನಾರು ಮಾಡಿದ್ರಿಂದ ಇಡೀ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡೋದು. ಸರಿ ಸರ್, ಹಾಗಾದ್ರೆ ಇಷ್ಟೇನಾ ಮಗ, ಇವ್ರಿಗೆ ಮಕ್ಕಳು ಇರ್ತಾರಲ್ಲ ಅವ್ರಿಗೆಲ್ಲಿ ಬರ್ತಾರೆ? ಮಗ, ಮಗಳು, ಮಗಳು ಮತ್ತು ಇವನ್ನ ತಮ್ಮನ ಮಗ ಇಲ್ಲಿಗೆ ಬರ್ತಾನೆ.
ತಂಗಿ ಮಗನು ಇಲ್ಲಿಗೆ ಬರ್ತಾನೆ. ಅವರ ಮಕ್ಕಳ ಒಂದು ಪೀಳಿಗೆ ಅದು. ಸರಿ, ಇನ್ಯಾರು ಬರ್ಬೋದು ಸರ್? ಸೊಸೆ, ಅಳಿಯ. ಅಳಿಯ ಸೊಸೆ ಎಲ್ಲ ದೇರ್ ದ ಕಾಂಟೆಂಪರರೀಸ್, ಅವರೆಲ್ಲ ಒಂದು ಪೀಳಿಗೆ. ಅದಕ್ಕಿಂತ ಇನ್ನೂ ಬಂತು ಅಂದರೆ ಮೊಮ್ಮಗ ಬಂದುಬಿಡ್ತು. ಈ ವ್ಯಕ್ತಿಗೆ ನಾನು ನನ್ನ ಗಮನದಾಗ ಇಟ್ಕೊಂಡಿದ್ದೀನಿ, ಇದು ನೀವೇ ಅಂದ್ಕೊಳ್ಳಿ, ನಿಮ್ಮನ್ನೇ ಅಜ್ಯೂ ಮಾಡ್ಕೋಬೇಕು. ಮೊಮ್ಮಗ ಬಂದುಬಿಟ್ರೆ ಎಲ್ಲಿ ಬರೋಣ ಸರ್ ಅಂದರೆ ಇಲ್ಲಿಂದ ನೆಕ್ಸ್ಟ್ ಬರಬೇಕಿದು. ಮೊಮ್ಮಗ, ಮೊಮ್ಮಗ, ಮೊಮ್ಮಗಳು, 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 ಮಗಳು, ಇವೆಲ್ಲವೂ ಕೂಡ ಇಲ್ಲಿ ಬಂದವು. ಇದು ಬರ್ಕೊಂಡ್ರೆ ಇದುವರೆಗೂ ಇರೋ ಪ್ರಾಬ್ಲಮ್ಸನ್ನು ಬೇಕಾದ್ರೆ ಅವ್ರು ಸಂಕೇತ ತಲುಪಿಕೊಡ್ಲಿ. ಎಸ್ಸನ ಮಗ ಚೂಂತಿದ್ದಂಗೆ ಎಸ್ಸನ್ನು ಮೇಲಕ್ಕೆ ಹಾಕ್ಕೊಳ್ಳಿ, ಕ್ಯೂವನ್ನು ಕೆಳಗಡೆ ಹಾಕ್ಕೊಳ್ಳಿ. ಕ್ಯೂನ ಸೋದರ ಆರ್ ಅಂದರೆ ಪಕ್ಕಕ್ಕೆ ಅಳ್ಕೋಬೇಕು. ಬೇಕಾದ್ರೆ ಇನ್ನೂ ಒಂದು, ಸಮ್ಟೈಮ್ಸು ಲಿಂಗಗಳನ್ನು ಕೇಳ್ತಾರೆ, ಆಗ ಒಂದು ಕಡೆಗೆ ಒಂದು ಟ್ರಯಾಂಗಲ್ಲು ಒಂದು ಕಿ ಹಿಂಗೆ ಕೊಟ್ಬಿಟ್ಟೆ ಅಂದರೆ ಇದನ್ನು ಟ್ರಯಾಂಗಲ್ ಅನ್ನೋದು ಇಂಡಿಕೇಟು ಫಿಮೇಲ್ ಅಂತಲೋ ಅಥವಾ ಸರ್ಕಲ್ ಅಂದಾಗ ಮೇಲ್ ಅಂತಲೋ ಹಾಕ್ಬೇಕಾರೆ ಅಲ್ಲಿಗೆ ಅರ್ಥ ಹೇಳಿ, ಇವಳು ಸೋದರಿ, ಇವನು ಇವನಿಗೆ ಸೋದರ ಮಾಡ್ಕೋಬೋದು. ಬೇಕಾದ್ರೆ ನೀವು ಅಲ್ಲಿಗೆ ಒಂದು ಒಂದು ನೀವು ಯಾವಾಗಲೂ ಮೈಂಡಾಗಿ ಇಟ್ಕೊಳ್ಳಿ, ಎಲ್ಲೋ ಸೆಕ್ಸನ್ನು ಇಂಡಿಕೇಟ್ ಮಾಡ್ಬೇಕಾರೆ ಒಂದು ಟ್ರಯಾಂಗಲ್ ಹಾಕಿದ್ರೆ ಫಿಮೇಲು, ರೌಂಡ್ ಹಾಕಿದ್ರೆ ಮೇಲು, ಒಂದು ಕಾಮನ್ ಆಗಿ ಇಟ್ಕೊಂಬಿಡಿ, ಈಸಿ ಆಗ್ತದೆ. ಮತ್ತೆ ಈಗ ಹೇಳ್ಬಿಡಿ, ಎಸ್ಸನ ತಂದೆ ಪಿ, ಪಿನ ಸೋದರ ಆರ್, ಪಿನ ಸೋದರ ಆರ್, ಎನ್ ಎಂಬುವನು, ಎನ್ ಎಂಬುವನು ಆರ್ನ ಮೊಮ್ಮಗ. ಯಾಕೆ ಸರ್ ಇಲ್ಲಿಂದ ತಕ ಬಂದುಬಿಟ್ರಿ? ನೆಕ್ಸ್ಟ್ ಜನ್ರೇಷನ್. ಇದನ್ನು ಸ್ಕಿಲ್ ಅಂತ ಕರಿತೀನಿ, ಸ್ಮಾರ್ಟ್ ವರ್ಕ್ ಅಂತ ಕರಿತೀನಿ. ಯಾವಾಗ ಇಷ್ಟು ಮಾಡ್ತಿರೋ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಜನ್ರೇಷನ್ಸನ್ನು ಹಾಕ್ಕೊಂಡು ಬರೆಯುವಂಥದ್ದು ಭಾಳ ಇಂಪಾರ್ಟೆಂಟ್. ಸರಿ, ಒಂದು ಎಕ್ಸಾಂಪಲ್ ಎತ್ಕೊಂಡ್ಬಿಡೋಣ. ಒಬ್ಬ ವ್ಯಕ್ತಿಯು ಒಂದು ಫೋಟೋ ತೋರಿಸುತ್ತಾ ಈಗ ಹೇಳ್ತಾನೆ, ವ್ಯಕ್ತಿ ನಿಮ್ಮನ್ನು ಅಜ್ಯೂ ಮಾಡ್ಕೋಬೇಕು, ಆ ವ್ಯಕ್ತಿ ಜಾಕಿ ನೀವು ಕೂತ್ಕೋಬೇಕು. ಒಂದು ಫೋಟೋ ತೋರಿಸಿದ ಈಗ ಹೇಳ್ತಾನೆ, ಈ ಫೋಟೋದಲ್ಲಿರುವವಳು, ಫೋಟೋದಲ್ಲಿ ಇರುವವರು, ಇರುವವರು ಅಂತಾರೆ ಅವಳು ಅವನು ಅಂತ ಬರೋದೇ ಇಲ್ಲ, ಇರುವವರು ನನ್ನ ತಾತನ, ನನ್ನ ತಾತನ, ನನ್ನ ತಾತನ ಗೊತ್ತಿರಲಿ. ತಾತ ಅಂತ ಈಗ ಯಾಕೆ ಸರ್ ಇಲ್ಲಿಂದ ಹೋದ್ರಿ ಅಂದರೆ ಒಂದನೇ ಪೀಳಿಗೆ ಎರಡನೇ ಪೀಳಿಗೆ ತಾತನ ಏಕೈಕ ಮೊಮ್ಮಗನ, ಏಕೈಕ ಮೊಮ್ಮಗ, ಮೊಮ್ಮಗನ ಹೆಂಡತಿಯಾಗಿದ್ದಾಳೆ ಅಂದರೆ ಇವನಿಗೆ ಹೆಂಡತಿನೇ. ಸರ್ ಇನ್ನೊಂದ್ಸರಿ ಹೇಳಿ ನೋಡೋಣ. ಒಬ್ಬ ವ್ಯಕ್ತಿಯು ಒಂದು ಫೋಟೋ ತೋರಿಸುತ್ತ, ಈ ಫೋಟೋದಲ್ಲಿ ಯಾರವರು ಗೊತ್ತಿಲ್ಲ ನಮಗೆ, ಇನ್ನೂ ಅವನು ಹೇಳ್ತಾವನೆ, ಇಂಟ್ರಡ್ಯೂಸ್ ಮಾಡ್ತಾವನೆ, ಏನಂತ ಗೊತ್ತಾ? ಈ ಫೋಟೋದಲ್ಲಿರುವವಳು ನನ್ನ ತಾತನ. ಸರ್ ಮೂರನೇ ಹಂತಕ್ಕೆ ಯಾಕೆ ಹೋದ್ರಿ? ಒಂದನೇ ಹಂತಕ್ಕೆ ಇವ್ರ ಅಪ್ಪವನೇ, ಅವ್ರ ತಾತನ ಏಕೈಕ ಮೊಮ್ಮಗನ ಅವಂದೇನೆ, ಹೆಂಡತಿ ಎಂದು ಪರಿಚಯಿಸುತ್ತಾನೆ ಅವನ ಹೆಂಡತಿನ, ಹಿಂಗೆಲ್ಲ ಪರಿಚಯಿಸ್ತಾವನೆ. ಹಾಗಾದರೆ ಫೋಟೋದಲ್ಲಿರುವ ವ್ಯಕ್ತಿಗೆ ಏನಾಗಬೇಕು ಅಂದರೆ ಹೆಂಡತಿ ಆಗಬೇಕು. ನೋಡಿ, ಈಗ ತಾತ ಮೊಮ್ಮಗ ಹೆಂಗೆಂಗೋ ಬರ್ಕೊಂಡೋದ್ರೆ ಆಗಲ್ಲ, ಹಿಂಗೆ ಹೇಳ್ಕೊಂಡ್ರೆ ಸಹ ಕಣ್ಣಲ್ಲಿ ನೋಡ್ಬೋದು, ಮನ್ಸು ಮಾಡಿದ್ರೆ ಈಸಿಯಾಗಿ ಇಟ್ಕೋಬೋದು. ಇದು ನನಗೆ ಅನಿಸುತ್ತೆ ಒಂದು ರೀಡಿಂಗು ಒಂದು ಸಾರಿ ಸಾಕಂದ್ಕೊಂಡಿದ್ದೀನಿ. ಈಗ ನೇರವಾಗಿ ಪ್ರಾಬ್ಲಮ್ಗೆ ಹೋಗ್ಬಿಡ್ತೀನಿ. ಇದರ ಪ್ರಾಬ್ಲಮ್ಸ್ಗಳು ಹೆಂಗೆ ಬಂದಿದ್ದಾವೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಿಡಿಸೋದು ಹೇಗೆ ಅಂತ ನೋಡ್ತಾ ಬರೋಣ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಈಯು ಏನ ಮಗ, ಐ ಥಿಂಕ್ ನಿಮಗಲ್ಲೇ ಅರ್ಥ ಆಗ್ತಾ ಇದೆ, ಈಯು ಏನ ಮಗ. ಅಲ್ಲಿಗೆ ಅರ್ಥ ನಾನೀಗ ಯಾರು ಬರ್ಕೋಬೇಕು, ತಮ್ಮ ಕೆಳಗಡೆಗೆ ಈ ಬರ್ಕೋಬೇಕು, ಏನ ಮೇಕ್ ಬರ್ಕೋಬೇಕು, ಯಾಕೆ ಬರ್ಕಂತೀರ ಅಂತ ಕೇಳಬೇಡಿ. ಈ ಯಾಕೆ ಸರ್ ಮೇಲ್ಗಡೆ ಬರ್ಕೊಂಡ್ರಲ್ಲ ನೀವು ಈನ ಅಷ್ಟು ಏ ಯಾಕೆ ಮೇಲ್ಗಡೆ ಬರ್ಕೊಂಡಿದ್ರೆ ನಿಮಗೆ ಗೊತ್ತಾಗಿದೆ. ಈಗ ಈ ಕೆಳಗಡೆ ಅವನೇ, ಈಯು ಏನ ಮಗ, ಏನ ಮಗ. ಅಲ್ಲಿಗೆ ಅರ್ಥ ಏನ ಮಗ. ಸರ್ ಹಿಂಗೆ ಮಾಡಬೇಡಿದಾರೆ ತಂದೆ, ಏ ಟಾಪ್ ಇಟ್ಟಿದ್ದೀನಿ, ಒಂದೇ ಒಂದು ಅಂತ ಮಾತ್ರ ಇಟ್ಟಿದ್ದೀನಿ, ಮುಂದಕ್ಕೆ ಹೋಗೋಣ. ಡಿ ಯು ಬಿ ನ ಮಗ, ಡಿ ಯು ಬಿ ನಮಗೆ ಗೊತ್ತಾಗ್ತಾ ಇಲ್ಲ, ಓಲ್ಡಾಗಿ ಇಟ್ಟಿರ್ತೀನಿ ಆ ಲೈನನ್ನು. ನನಗೆ ಸಂಬಂಧ ಗೊತ್ತಾಗಬೇಕು, ಯಾಕೆ ಗೊತ್ತಾ ನಂಗೆ ಸಂಬಂಧ ಎಲ್ಲಿ ಗೊತ್ತಾಗಬೇಕು, ಇವ್ರು ಎರಡು ಕ್ಯಾರೆಕ್ಟ್ರ್ ಮಧ್ಯದಾಗ ಯಾರು ಗೊತ್ತಾಗಬೇಕು. ಈಗ ನಂಗೆ ಸಿಗ್ತಾ ಇಲ್ಲ, ಎಲ್ಲಿ ಬರ್ಕೋಣ ಅಂತ ಗೊತ್ತಾಗ್ತಾ ಇಲ್ಲ, ಯಾರು ಮಗನೋ ಗೊತ್ತಾಗ್ತಾ ಇಲ್ಲ. ಈಯು ಸೀನಾ ಲಗ್ನವಾಗಿದ್ದು, ಈಯು ಸೀನಾ ಲಗ್ನವಾಗಿದ್ದು. ಓ, ಹಾಗರೆ ಈಯು ಸೀನಾ ಲಗ್ನವಾಗಿದ್ದಾರೆ, ಇವನಿಗೆ ಹೆಂಡತಿ.
ಈಗ ಸ್ವಲ್ಪ ನೋಡ್ತೀನಿ ಡಿ ಯು ಬಿ ನ ಮಗ ಸಿಗ್ತಾ ಇಲ್ಲ ಸಿ ಯು ಬಿ ನ ಮಗಳು ಸಿ ಯು ಬಿ ನ ಮಗಳು ಇಲ್ಲೊಂದು ಕ್ಯಾರೆಕ್ಟರ್ ಬಂತೀಗ ಸಿ ಯು ಬಿ ನ ಮಗಳು ಓ ಇವ್ರ ಮಗಳನ್ನ ಇವನಾಗವನು ಸಿ ಯು ಬಿ ನ ಮಗಳು ಹಂಗಾರೆ ಹೇಗೂ ಇವ್ರಿಗೂ ಏನೋ ಸಂಬಂಧ ಇದೆ ನೆಕ್ಸ್ಟ್ ಮುಂದೆ ಬರೋಣ ಡಿ ಯು ಬಿ ನ ಮಗ ಡಿ ಯು ಬಿ ನ ಮಗ ಡಿ ಯು ಬಿ ನ ಮಗ ಹಾಗಾದರೆ ಬಿಗೆ ಮಗ ಮತ್ತು ಮಗಳಿದ್ದಾರೆ ಮುಂದೆ ಬರೋಣ ಡಿ ಯು ಬಿ ನ ಮಗ ಸರ್ ಕೆಳಗಡೆಗೆ ಯಾಕೆ ಬರ್ಕಂಡ್ರಿ ಸಿ ಮಗಳು ಅಲ್ಲೇ ಮದುವೆ ಆಗಿದ್ದಾಳೆ ಇನ್ನು ಮುಂದಕ್ಕೆ ಬರ್ತಾ ಇದ್ದೀನಿ ಹಾಗಾದರೆ ಡಿ ಯು ಈಗೆ ಡಿ ಯು ಈಗೆ ಏನಾಗಬೇಕು ತಂಗಿ ಕೊಟ್ಟವನೇ ತಂಗಿನೋ ಅಕ್ಕನೋ ಕೊಟ್ಟವನೇ ಭಾವ ಆಗಬೇಕು ಇನ್ನೊಂದು ಸಾರಿ ಹೇಳ್ತೀನಿ ಈ ಯು ಏನ ಮಗ ಈ ಯು ಏನ ಮಗ ಅಂದ್ರೆ ಏ ತಂದೆ ಮತ್ತೆ ಇದು ಬೇಡ ನನಗೀಗ ಈ ಯು ಸೀನ ಲಗ್ನವಾಗಿದ್ದಾನೆ ಈ ಯು ಸಿಯನ್ನು ಲಗ್ನವಾಗಿದ್ದಾನೆ ಇವನು ಹೆಂಡ್ತಿ ಇವಳು ಇವಳು ಯಾರ ಮಗಳು ನೋಡೋಣ ಸಿ ಬಿ ಯ ಮಗಳು ಅಲ್ಲಿಗೆ ಅರ್ಥ ಬಿ ನ ಮಗ ಇವನಿಗೆ ಇದಾದ್ಮೇಲೆ ಇವನು ಸಮಕಾಲಿನ ಇವನು ಬಿ ನ ಮಗಳು ನೆಕ್ಸ್ಟು ಡಿ ಯು ಬಿ ನ ಮಗ ಡಿ ಯು ಬಿ ನ ಮಗ ಅಲ್ಲಿಗೆ ಬಿಗೆ ಇಬ್ಬರು ಮಕ್ಕಳವ್ರೆ ಸಿ ಮತ್ತು ಬಿ ಆರಂಭದಲ್ಲೇ ಹುಡ್ಕಕ್ಕೆ ಹೋದರೆ ಸಿಕ್ಕಲ್ಲ ಸ್ವಲ್ಪ ಓಲ್ಡಾಗಿಡಬೇಕು ಲಿಂಕ್ ತಗೋಬೇಕು ನೀವು ಈಗ ಅವ್ರು ಕೇಳಿರೋದೇನಂದರೆ ಕ್ವಶನ್ ಈಸ್ ಏನಂತ ಕೇಳೋರೆ ಅಂದರೆ ಡಿ ಯು ಹೀಗೆ ಇವನಿಗೇನಾಗಬೇಕು ಭಾವ ಯಾಕೆ ಭಾವ ಅಂದರೆ ಇವರ ಸಿಸ್ಟರ್ನ ಕೊಟ್ಟಿದೆ ಸಿಸ್ಟರ್ ಹೆಂಗೆ ಗೊತ್ತಾಯಿತು ಬಿ ಆಲ್ರೆಡಿ ಇವ್ರ ಮಗಳು ಅಂತ ಗೊತ್ತ ಇವರಿಬ್ಬರೂ ಏನು ಗೊತ್ತಾ ಸೋದರರು ಇವಳು ಸೋದರಿ ಇವನು ಸೋದರ ಈಗ ಬಾಣ ಬಿಡ್ತೀನಿ ಇವನು ಸೋದರ ಯಾರಿಗೆ ಸೋದರ ಸಿಕ್ ಸೋದರ ಹಂಗಾರೆ ಇವ್ರಿಗೇನಾಗಬೇಕು ಇವ್ರ ಗಂಡ ಇವನು ಅಲ್ಲಿಗೆ ಇವ್ರ ಗಂಡ ಇವನು ಇವ್ರಿಗೆ ಹೆಂಡ್ತಿ ಹೆಂಡ್ತಿಯ ತಮ್ಮ ಅಥವಾ ಅಣ್ಣ ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿಗೆ ಅರ್ಥ ಬಾವ ಬಿಡಿಸಿ 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 ಮಾತಾಡ್ತಾ ಹೋದರೆ ಫಸ್ಟು ಹಿಂಗೆ ಬರ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೆಕೆಂಡ್ ಬರ್ತಾ ಇದ್ದೀನಿ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಾಬ್ಲಮ್ ನಂಬರ್ ಟು ಪೊಲೀಸ್ ಡಿಪಾರ್ಟ್ಮೆಂಟ ತೆಗೆದಿರೋದೆ ಎ ಯು ಬಿ ಯ ಸೋದರ ಎ ಯು ಬಿ ಯ ಸೋದರ ಭಾಳ ಈಸಿ ಆಯಿತು ಎ ಯು ಬಿ ಯ ಸೋದರ ಇವರಿಬ್ಬರು ಸೋದರರು ನಾವೇನು ಮಾಡಬೇಕಂದ್ರೆ ಎ ಯು ಬಿ ಯ ಸೋದರ ಯಾಕೆ ಸೋದರ ಅಂತ ಹಾಕಿಡಿ ಇವ್ರೇನು ತಗೋತಿಲ್ಲ ಇವನು ಮಾತ್ರ ಜೆಂಟ್ಸು ಅಂತ ಗೊತ್ತು ಯಾಕೆಂದರೆ ಎ ಯು ಬಿ ಯ ಸೋದರ ನೆಕ್ಸ್ಟ್ ಮುಂದಕ್ಕೆ ಸಿ ಯು ಎ ಯ ತಂದೆ ಸರ್ ಹಿಂಗೆ ಬಾಣ ಬಿಡೋದಾಗಿದ್ರೆ ಮಗ ಅಂತ ಬಿಡಬೇಕಾಗಿತ್ತು ಚೂರು ಮೇಲ್ಗಡೆ ಬರೆಯೋದು ಅರ್ಥ ಆಗಿದೆ ನಿಮಗೆ ಡಿ ಯು ಈನ ಸೋದರ ಡಿ ಯು ಈನ ಎಲ್ಲವರೇ ಡಿ ಎರಡು ಕ್ಯಾರೆಕ್ಟ್ರ್ ಪತ್ತೆನೇ ಇಲ್ಲ ಈಗ ಈಗ ನಾವೇನು ಮಾಡಬೇಕು ನೆಕ್ಸ್ಟು ಹುಡುಕ್ಬೇಕೆ ಇ ಯು ಬಿ ಯ ಮಗಳಾಗಿದ್ದಾರೆ ಇ ಯು ಬಿ ಯ ಮಗಳಾಗಿದ್ದಾರೆ ಇ ಯು ಬಿ ಯ ಮಗಳು ಸರ್ ಮೇಕ್ ಬಿಡೋದಾಗಿದ್ರೆ ಮಾಡಿವ್ರಿ ತಾಯಿ ಅಂತ ಬರೀಬೇಕಾಗಿತ್ತು ಮಗಳು ಈಗ ಇಲ್ಲೆಲ್ಲೋ ಮಿಸ್ ಆಗಿತ್ತಲ್ಲ ಇದನ್ನ ಹಿಡ್ಕೊಂಬರೋಣ ಡಿ ಯು ಈ ಯ ಸೋದರ ಡಿ ಯು ಈ ಯ ಸೋದರ ಕ್ವಶನ್ ಎತ್ಕೊಳ್ಳೋಣ ಇದಾದ್ರ ಡಿ ಯ ಚಿಕ್ಕಪ್ಪ ಯಾರು ಡಿ ಯ ಚಿಕ್ಕಪ್ಪ ಯಾರು
ಡಿಯಾ ಅಪ್ಪ ಯಾರು ಬಿ ಹೆಂಗೆ ಗೊತ್ತಾಯಿತು ಇವರು ಮಗಳಾದ ಮೇಲೆ ಇವನು ಸೋದರ ಆದ ಮೇಲೆ ಗ್ಯಾರಂಟಿ ಎ ಆನ್ಸರ್ ಈಸ್ ಇವನು ಸೋದರ ಆದಮೇಲೆ ಅಲ್ಲಿಗೆ ಇವನು ಸೋದರ ಇವನಿಗೆ ಇವನು ಮಕ್ಕಳು ಇವರಿಬ್ಬರೂ ಡಿಗೆ ಡಿ ಅನ್ ಡಿನ ಚಿಕ್ಕಪ್ಪ ಯಾರು ಅಂದರೆ ಇನ್ನೊಂದ್ಸಾರಿ ನೋಡಿ ನಿಲ್ಸಿ ನೋಡ್ಕೊಂಡೋಗಿ ಹಿಂಗೆ ಬರ್ಕೊಳೋದ್ರಿಂದ ಎಷ್ಟು ಬೆನಿಫಿಟ್ ಆಗ್ತದೆ ಅಂದರೆ ಪಕ್ಕದ ಬರೋರೆಲ್ಲ ಸೋದರರು ಕೆಳಗಡೆ ಬರೋವೆಲ್ಲ ಮಕ್ಕಳು ಪಕ್ಕದಾಗೆ ಹೆಂಡ್ತಿ ಬರ್ತಾಳೆ ಮ್ಯಾಕೆ ತಾಯಿ ಬರ್ತಾರೆ ಅದಕ್ಕಿನ್ನ ಮ್ಯಾಗೆ ಅಜ್ಜ ಅಜ್ಜಿ ಬರ್ತಾರೆ ಲೇಯರ್ಸು ಜನ್ರೇಷನ್ಸು ಮುಂದೆ ಬರ್ತಿದ್ದೀನಿ ಐ ಟೆಕ್ ಇದೆಲ್ಲ ಸಿಂಪಲ್ಲಾಗಿದೆ ನಾನು ನೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ ಎ ಮತ್ತು ಬಿ ಇಬ್ಬರು ಸೋದರರಾಗಿದ್ದಾರೆ ಅಯ್ಯೋ ಅಲ್ಲೇ ಸಿಕ್ಬಿಡ್ತೀನಿ ನಿಮಗೆ ಟ್ರ್ಯಾಕು ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳೋಣ ಎ ಮತ್ತು ಬಿ ಇಬ್ಬರು ಸೋದರರು ಇಬ್ಬರು ಸೋದರರು ಸೋದರರು ಅಲ್ಲಿಗೆ ಎರಡೂ ಇಬ್ಬರೂ ಕೂಡ ಜೆಂಟ್ಸೆ ಸಿ ಯು ಬಿಯ ಸಿ ಮತ್ತು ಡಿ ಸೋದರರು ಎಲ್ಲವರೇ ಗೊತ್ತಿಲ್ಲ ಅವರಿಬ್ಬರಿಗೂ ಇರ್ಬೋದೇನು ನಮ್ಗೆ ಗೊತ್ತು ಒಂಚೂರು ಮುಂದ್ಕೋಗೋಣ ಎಯ ಮಗ ಡಿಯ ಸೋದರ ಎಯ ಮಗ ಡಿಯ ಸೋದರ ಅಲ್ಲಿಗೆ ಈ ಬಂದುಬಿಡ್ತು ಹಂಗಾರೆ ಇಲ್ಲಿ ಬಂದೇ ಬರಬೇಕು ಯಾರ ಮಗ ಎಯ ಮಗ ಗೊತ್ತಿಲ್ಲ ಇದು ಡಿಯ ಸೋದರ ಅವನು ಇವನು ಸೋದರ ಸೋದರ ಇವನು ಸರ್ ನಿಮಗೆ ಸಿ ಹೆಂಗೆ ಹಾಕ್ಕೊಂಡ್ರಿ ನೀವು ಡಿ ಪಕ್ಕಕ್ಕೆ ಸಿ ಹಾಕ್ಕೊಂಡ್ರಿ ಸಿ ಮತ್ತು ಡಿ ಇಬ್ಬರು ಸೋದರರು ಹಿಂದಿನ ಹೇಳಿಕೆ ನಾನು ಚೂರು ತಗೊಂಡೆ ಅಲ್ಲಿಗೆ ಒಂದು ಗೊತ್ತಾಯಿತು ಮಧ್ಯದಾಗಿರೋ ಹೇಳಿಕೆ ಸಡನ್ನಾಗಿ ನಿಮಗೆ ಸಿಕ್ಕಲ್ಲ ಗಾಬರಿ ಮಾಡ್ತಾರೆ ಎರಡನೇ ಆ ಹೇಳಿಕೆನ ಸ್ವಲ್ಪ ಓಲ್ಡಾಗಿ ಇಟ್ಟು ರಿಲೇಷನ್ಶಿಪ್ ಸಿಕ್ಕಲಿಲ್ಲ ಅಂದರೆ ಮುಂದಕ್ಕೆ ಬಂದಾಗ ಅವ್ರಿಗೆಲ್ಲೋ ಲಿಂಕ್ ಸಿಕ್ಕುತ್ತೆ ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ದು ತುಂಬ ಏನು ಎಲ್ಲರೂ ಏನು ತುಂಬ ತಿಳ್ಕೊಂಡಿರೋರಿಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ ಹಿಂಗೆ ಒಂದು ನಾಲ್ಕು ಪ್ರಾಬ್ಲಮ್ ಇಂಥವು ಬಿಡಿಸಿದಾಗ ನಿಮಗೆ ಗೊತ್ತಾಗುತ್ತೆ ತಡೆ ಪೈ ಮಧ್ಯಕ್ಕೆ ಸಿಗ್ತಾ ಇಲ್ಲ ಲಿಂಕು ನೋಡಿ ಈ ಸ್ಟೇಟ್ಮೆಂಟಿಗೆ ಬಂದಾಗ ನನಗೆ ಈ ಸ್ಟೇಟ್ಮೆಂಟಿಗೆ ಬಂದಾಗ ಇದು ರಿಲೇಷನ್ಶಿಪ್ ಸಿಕ್ತು ಅಂಟಿಲ್ಲ ಅಲ್ಲಿವರೆಗೂ ಸಿಕ್ಕಲ್ಲ ನನಗೆ ನಾನು ಎಲ್ಲಿ ಬರ್ಕೊಳ್ಳೋಣ ಇಲ್ಲಿ ಬರ್ಕೊಳ್ಳೋಣ ತಪ್ಪಾಗುತ್ತೆ ಮ್ಯಾಕ್ ಬರ್ಕೊಳ್ಳೋಣ ಅವರಿಬ್ಬರು ಅಪ್ಪ ಅಪ್ಪ ಇವ್ರ ಅಪ್ತಿರಿರ್ಬೋದು ಅವರು ಅಪ್ಪ ಚಿಕ್ಕಪ್ಪ ಇರ್ಬೋದು ಇಲ್ಲ ಗೊತ್ತಿಲ್ಲ ನನಗೆ ಈಗ ಸಿಕ್ತು ಹಾಗಾದರೆ ಬಿ ಯು ಸಿಗೆ ಹೇಗೆ ಸಂಬಂಧ ಹಂಗಾರೆ ಇವ್ರ ಮಕ್ಕಳಿಬ್ಬರು ಇವರು ಇವರಿಬ್ಬರು ಏನು ಮಕ್ಕಳು ಬಕ್ರೆ ಇವ್ರ ಮಗನೇ ಆಗಿರಲಿ ಬೇಕಾದ್ರೆ ಸೋದರ ಅಂದಾಗ ಆಗ್ಲೂಬೋದಾಗ ಬಟ್ ಇವನಂತೂ ಪಕ್ಕ ಯಾರಿಗೆ ಮಗ ಹೇಗೆ ಮಗ ಹೇಗೆ ಮಗ ಆದಮೇಲೆ ಇವನು ಸೋದರ ಆದಮೇಲೆ ಇವನು ಗ್ಯಾರಂಟಿ ಇಲ್ಲ ಇವ್ರಂಗೆ ಅಪ್ಪನಿಗೆ ಸೋದರ ಅಂದಮೇಲೆ ದೊಡ್ಡಪ್ಪ ಇರ್ಬೋದು ಇಲ್ಲ ಚಿಕ್ಕಪ್ಪ ಇರ್ಬೋದು ಮೇ ಬಿ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಕರೆಕ್ಟ್ ಆನ್ಸರ್ ಇನ್ನೊಂದು ರೌಂಡ್ ನೋಡಿ ಈಸಿ ಆಗ್ತದೆ ಎಲ್ಲಿ ನಿಲ್ಲಿಸಿದೆ ಎಲ್ಲಿ ಎಳ್ಕೊಂಡೆ ನೆಕ್ಸ್ಟ್ ಪ್ರಾಬ್ಲಮ್ ಮುಂದೆ ಬರ್ತಾಯಿದ್ದೀನಿ ಇದಂತೂ ಕಾಮನ್ ಆಗಿ ತೆಗಿತಾರೆ ಒಂದು ಫೋಟೋ ಕಡೆಗೆ ಸೂಚಿಸುತ್ತಾ ಒಂದು ಫೋಟೋ ತೋರಿಸ್ತಾರೆ ಈಗ ಲತಾ ಹೀಗೆ ಹೇಳುತ್ತಾಳೆ ಲತಾ ಇಲ್ಲೊಂದು ಫೋಟೋ ಇದೆ ಈ ಫೋಟೋ ಯಾರ್ದು ಅಂತ ಗೊತ್ತಿಲ್ಲ ನಮಗೆ ಫೋಟೋ ತೋರಿಸ್ತಾ ಇದ್ದಾಳೆ ಇವಳು ಲತಂಗೆ ಏನಾಗಬೇಕು ಅಂತ ಕೇಳ್ತಾನೆ ಇದನ್ನು ಸಾಮಾನ್ಯವಾಗಿ ಹೀಗೆ ಹೇಳ್ತಾಳೆ ಅವನು ಇವನವನಲ್ಲ ಇವನು ನನ್ನ ಅಜ್ಜನ ಬಂತು ನೋಡಿ ಅಜ್ಜನ ಸರ್ ಇದೇನಿದು ಇದು ಅಪ್ಪ ಇದು ತಾತ ಆರಂಭದಾಗಿ ಬೇಸ್ ಹಾಕಿದ್ದೀನಿ ಅಪ್ಪ ಅವರಪ್ಪ ತಾತ ಅಜ್ಜನ ಏಕೈಕ ಪುತ್ರನ ಅಜ್ಜನ ಏಕೈಕ ಪುತ್ರನ ಇವನಿಗೆ ಏಕೈಕ ಪುತ್ರ ಇರ್ತಾನಲ್ಲ ಏಕೈಕ ಪುತ್ರನ ಪುತ್ರನ ಮಗ ಅಲ್ಲಿಗೆ ಇವ್ರ ತಾತನಿಗೆ ಮಗ ಮೊಮ್ಮಗ ಏಕೈಕ ಸಾರಿ ಏಕೈಕ ಪುತ್ರನ ಒಂದು ಸ್ವಲ್ಪ ಗಮನಿಸ್ಬೇಕು ಇಲ್ಲಿಗ ಏಕೈಕ ಪುತ್ರನ ಪುತ್ರನ ಅಂದರೆ ಇವರ ಅಪ್ಪನ ಇನ್ನೊಮ್ಮೆ ಹೇಳ್ತೀನಿ ಲತಾ ಹೀಗೆ ಹೇಳ್ತಾಳೆ
ಈ ಫೋಟೋದಲ್ಲಿರುವವರು ಈ ಫೋಟೋದಲ್ಲಿರುವನು ನನ್ನ ತಾತನ ಏಕೈಕ ಪುತ್ರನ ಹಾಗಂದ್ರೆ ಇವರ ಅಪ್ಪನ ತಾತನ ಏಕೈಕ ಪುತ್ರ ಅಂದ್ರೆ ಇವರ ಅಪ್ಪ ಏಕೈಕ ಪುತ್ರನ ಮಗ ಹಾಗಾರೆ ಇವರ ಅಪ್ಪನಿಗೆ ಮಗ ಮಗ ಅಂದಮೇಲೆ ಸೇಮ್ ಲೈನಿ ಬಂದೈತಿ ಸೇಮ್ ಲೈನಿ ಬಂದೈತಿ ಅಂದ್ರೆ ಇವರು ಅಣ್ಣ ಅಥವಾ ತಮ್ಮ ನಾನು ಸಾರಿ ಬರ್ತೀನಿ ಲತಾ ಹೀಗೆ ಹೇಳ್ತಾಳೆ ಈ ಫೋಟೋದಲ್ಲಿ ಇರುವವರು ನನ್ನ ತಾತನ ಏಕೈಕ ಮಗನ ಹಾಗಂದ್ರೆ ಇವರ ಅಪ್ಪನ ಮಗ ಅಲ್ಲಿಗೆ ಏನಾಗಬೇಕು ಇವರಿಗೆ ಲತಂಗೆ ಇವರ ಅಪ್ಪನ ತಾತನ ಏಕೈಕ ಮಗ ಅಂದ್ರೆ ಇವರ ಅಪ್ಪ ಇವರ ಅಪ್ಪನ ಮಗ ಅಂದ್ರೆ ಮೇಬಿ ಬ್ರದರ್ ಅಣ್ಣ ಅಥವಾ ತಮ್ಮ ಅಲ್ಲಿಗೆ ಅರ್ಥ ಆನ್ಸರ್ ಅಣ್ಣ ಅಥವಾ ತಮ್ಮ ಈಗ ಇನ್ನೊಂದು ಎತ್ಕೋಬಹುದು ಈಗ ಲತಾ ಹೀಗೆ ಹೇಳ್ತಾಳೆ ಲತಾ ಹೀಗೆ ಹೇಳ್ತಾಳೆ ನಾನು ನನ್ನ ತಾತನ ಏಕೈಕ ಮಗನ ಮಗಳು ಎಂದು ಹೇಳ್ತಾಳೆ ಅವಳೆ ಸುಮಾರು ಈ ತರ ರಿಲೇಶನ್ಶಿಪ್ ಗಳು ಬರ್ತವೆ ಬೇಕಾದಂಗೆ ಮಾಡಬಹುದು ಹಾಗಾದ್ರೆ ಒಂದು ಬರ್ಕೊಂಡದ ಹೆಂಗೆ ಅಂದರೆ ಒಬ್ಬ ವ್ಯಕ್ತಿಯು ಒಂದು ಫೋಟೋ ತೋರಿಸುತ್ತ ಹೀಗೆ ಹೇಳ್ತಾನೆ ಒಬ್ಬ ವ್ಯಕ್ತಿ ಒಂದು ಫೋಟೋ ತೋರಿಸುತ್ತ ಹೇಳಿ ಬರ್ಕೋಬೇಕು ಹಿಂಗೆ ವ್ಯಕ್ತಿಯ ಒಂದು ಫೋಟೋ ತೋರಿಸುತ್ತ ಹೇಳ್ತೀವಿ ಈ ಫೋಟೋದಲ್ಲಿರುವವಳು ಈ ಫೋಟೋದಲ್ಲಿರುವವರು ನನ್ನ ತಂದೆಯ ಏಕೈಕ ಮೊಮ್ಮಗನ ಏಕೈಕ ಮೊಮ್ಮಗ ಅಂದರೆ ಅವನ ಮಗ ಏಕೈಕ ಮೊಮ್ಮಗನ ತಂದೆಯ ತಾಯಿಯ ಸೊಸೆ ಏನಂತೀವಿ ಕನ್ಫ್ಯೂಸ್ ಆಗಬೇಡಿ ಇನ್ನೊಂದು ರೌಂಡ್ ಹೇಳ್ತೀನಿ ಈ ಫೋಟೋ ತರಿಸಿ ಹೇಳ್ತಾರೆ ಈ ಫೋಟೋದಲ್ಲಿರುವವರು ನನ್ನ ತಂದೆಯ ಏಕೈಕ ಮೊಮ್ಮಗನ ಏಕೈಕ ಮೊಮ್ಮಗನ ತಂದೆಯ ತಾಯಿಯ ಸೊಸೆ ಎಂದು ಪರಿಚಯಿಸುತ್ತಾನೆ ಅಲ್ಲಿಗೆ ಏನಾಗಬೇಕು ಅಂದರೆ ಹೆಂಡತಿ ಆಗಬೇಕು ಏನು ಬೇಡ ಬಿಡಿಸ್ಬೇಕು ಅಂದರೆ ಆ ಮೇಲ್ಗಡೆ ಹಾಕಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳಿ 100% ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೀರಾ ರಿಲೇಷನ್ಶಿಪ್ಸ್ ಎಲ್ಲ ಈಸಿ ಆಗ್ತದೆ ಇಟ್ಸ್ ದ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಫಾರ್ ಆಲ್